ಬರ್ತಾರೆ, ಇಲ್ಲ ಮೇಡಮ್ ಬರ್ತಾರೆ, ಗೌರ್ಮೆಂಟ್ ಹೋಗಿ ಮಾಡ್ಕೊಂಡು ಬರ್ತಾರೆ, ಅವ್ರ ಡಿಪಾರ್ಟ್ಮೆಂಟ್ ಹೋಗ್ತಾರೆ, ಕೈ ಕಾಲು ಇಡ್ತಾರೆ, ಅವ್ರ ಆಫೀಸ್ ಇರ್ತಾರೆ, ಏನೋ ಮಾಡ್ಕೊಂಡು ಬರ್ತಾರೆ. ನೀವೇನ್ ಮಾಡ್ತೀರಮ್ಮ? ನೀವೇ ಓದಿ ಓದೋದು ಹೇಳಿ. ಇಷ್ಟು ಇಷ್ಟಂತಿಗೆ ಅಷ್ಟು ದೊಡ್ಡ ಸ್ಕೂಲ್ ಇದೆ ನೋಡಿದಿರ? ಸ್ಕೂಲ್ ಹೆಂಗಿದೆ ಅಂತ ಮಾಹಿತಿ ಇದೆ. ನೋಡಿ ಸರ್, ನಮ್ದು ಚಿಕ್ಕ ತಾಯಮ್ಮ ಹೆಸರು, ಪ್ರಿನ್ಸಿಪಲ್ ಹೆಸರು. ಮಾಡೆಲ್ ಸ್ಕೂಲ್ ನಿಂದ ಮಾತಾಡ್ತೇವೆ. ಅವ್ರದ್ದು ಟ್ರಾನ್ಸ್ಫರ್ ಆಗಿದೆ, ಅದಕ್ಕೆ ನಾವು ಇಲ್ಲಿ ಇದೆ ಸ್ಟ್ರೈಕ್ ಮಾಡ್ತಾ ಇದೀವಿ ಸರ್. ನಿಮಗೆ ಅವರೇ ಬೇಕಂತ ಅವಾಗ ಟ್ರಾನ್ಸ್ಫರ್ ಮಾಡಿದ್ರು ಅವರು. ನೆನ್ನೆ ಮಾಡಿದ್ರು ಸರ್. ಶಾಲೆ ಮಕ್ಕಳು ಈ ತರ ಸ್ಟ್ರೈಕ್ ಮಾಡಿದ್ರೆ ನಾಳೆ ನಿಮ್ಮ ಎಜುಕೇಶನ್ ಹಾಳ್ ಆಗುತ್ತಲ್ಲ. ಇಲ್ಲ ಸರ್, ನಮಗೆ ಚಿಕ್ಕ ತಾಯಮ್ಮ ಬೇಕು, ಅದಕ್ಕೆ ಎಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಏನೋ ಸರ್, ಅಲ್ಲಿ ಬೆಂಗಳೂರಲ್ಲಿ ಹೇಳಿದ್ದಾರೆ ನಮಗೆ ಟ್ರಾನ್ಸ್ಫರ್. ಅವರು 3 ಇಯರ್ಸ್ ನಿಂದ ಬರ್ತಾ ಇದ್ದಾರೆ. ಎಷ್ಟು ಜನ ನೀವು ಸ್ಟ್ರೆಂತ್ ಇರ್ತೀರಾ ಸರ್? ನಮ್ದು 55 ಇದೆ ಸರ್. ಎಷ್ಟನೇ ತರಗತಿ ಓದ್ತಾ ಸರ್? ನಾವು 10th ಸ್ಟ್ಯಾಂಡರ್ಡ್ ಸರ್. 9th ಸ್ಟ್ಯಾಂಡರ್ಡ್ ಸರ್. ಚಿಕ್ಕ ತಾಯಮ್ಮ ಪ್ರಿನ್ಸಿಪಲ್ ಬೇಕು ಸರ್. ಅದು ನಂದು ಸ್ಟೂಡೆಂಟ್ಸ್ ಎಲ್ಲಾ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸರ್, ಅದಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಎಷ್ಟು ಕೆಲಸ ಮಾಡಿದೆ ಸರ್ ಇವಾಗ, ಅದು ಸ್ಕೂಲ್ ಓಪನ್ ಆಗಿದೆ ಅಂದ್ರೆ ಅವ್ರು ಬರಲ್ಲ ಅಂದ್ರೆ ಏನ್ ಮಾಡ್ಬೇಕು ಸರ್? ಅದಕ್ಕೆ ನಮ್ದು ಪ್ರಿನ್ಸಿಪಲ್ ಬೇಕು ಸರ್. ಅವರು ಚಿಕ್ಕ ತಾಯಮ್ಮ ಸರ್, ಏನಪ್ಪ ಅಂದ್ರೆ ಇಲ್ಲಿ ಸರ್ ಸುಮಾರು ಒಂದು 3 ವರ್ಷಗಳ ಕಾಲ ಇಲ್ಲಿ ಹೆಚ್ಚ ಮೇಡಮ್, ಚಿಕ್ಕ ತಾಯಮ್ಮ ಮೇಡಮ್ ಅಂತ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಇವರು ಮಕ್ಕಳು ಮಾರ್ನಿಂಗಿಂದ ಕರಿತಾ ಇದ್ದೀವಿ ಸರ್. ಇನ್ನು ಅಂದರೆ ಒಳಗಡೆ ಬನ್ನಿ ಅಂದರೆ ನಾವು ಬರಲ್ಲ, ನಾವು ನಮ್ಮ ಟೀಸ್ ಕೊಟ್ಬಿಡಿ, ನಾವು ಚಿಕ್ಕ ತಾಯಿ ಮೇಡಮ್ ಅಂದರೆ ಅವ್ರು ಹೆಚ್ಚಮ್ಮಿದ್ರೆ ಮಾತ್ರ ಇಲ್ಲಿ ಬರ್ತೀವಿ, ಇಲ್ಲಾಂದರೆ ನಾವು ಬರಲ್ಲ ಅಂತ ಅವ್ರು ಮಾಡ್ತಾಯಿದ್ದಾರೆ ಸರ್ ಮಕ್ಕಳು ಸರ್. 6th ಒಂದು 10th ತನಕ ಇದೆ ಸರ್. ಹ್ಞೂ ಸರ್. ಯಾವ ಸ್ಕೂಲ್ ಸರ್? ಸರ್ ಮೌಲಾನ ಆಜಾದ್ ಮಾಡೆಲ್ ಸ್ಕೂಲ್ ಸರ್, ಕೆಜಿಎಫ್ ಉರ್ಗಂಪೇಟೆಯಲ್ಲಿ ಇದೆ ಸರ್. ಖಾಸಗಿ ಬಿಲ್ಡಿಂಗ್ ತರ ಕಾಣ್ತಾ ಇದೆಲ್ಲ. ಖಾಸಗಿ ಬಿಲ್ಡಿಂಗ್ ಸರ್, ಇವಾಗ ಸದ್ಯಕ್ಕೆ ಬಾಡಿಗೆ ಮನೆಯಲ್ಲಿದ್ದೀವಿ ಸರ್. ಇವಾಗ ಹೊಸ ಬಿಲ್ಡಿಂಗ್ ಸ್ಟಾರ್ಟ್ ಆಗಿದೆ ಸರ್, ಅಲ್ಲಿ ಹೋಗ್ತೀವಿ ಸರ್. ಈ ವರ್ಷ ಆಗಿದೆ, ಆಲ್ರೆಡಿ ಹೋಗ್ಬೇಕು ಸರ್. ಮಕ್ಕಳು ಟ್ರೈ ಮಾಡ್ತಾ ಇದ್ದಾರೆ ಸರ್, ಅವರೇ ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಸರ್. ಎಷ್ಟೋ ಮಾಡ್ತಾ ಇದೀವಿ ಸರ್, ನಾವು ಮಾರ್ನಿಂಗ್ ಇಂದ ಮಾಡ್ತಾ ಇದೀವಿ. ಅವ್ರ ಆಚೆ ಕಡೆ ಹೋಗ್ತೀವಿ ನಾವು, ನಾವು ಬರಲ್ಲ ಸ್ಕೂಲ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ನೀವ್ ಹೋಗ್ಬಿಟ್ಟು ಸ್ಕೂಲ್ ಬೇಕಂತ, ಅದೇ ಟೀಚರ್ ಬೇಕಂತ ಆ ಟೀಚರ್ ಅಂತ ಬೇರೆ ಬರ್ತಾರೆ. ಇದೆಲ್ಲ ತಪ್ಪ ಮಾಡ್ತಾ ಇರೋದು. ನಿಮ್ಗೋಸ್ಕರ ಸ್ಕೂಲ್ ಕಟ್ಟಿದಾರೆ, ಇಲ್ಲ ಕಟ್ಟಬೇಕು, ಇಲ್ಲೊಂದು ಅಲ್ಲೇ ಸ್ಟಾಪ್ ಆಗ್ಬಿಡತ್ತೆ. 1,00,000 ರೂಪಾಯಿ ಹಾಕಿದಾರೆ ಮೇಡಮ್, ಮೊನ್ನೆ ಓಪನ್ ಮಾಡಕ್ ಇಕ್ಕಿದ್ರು, ಏನೋ ಪ್ರಾಬ್ಲಮ್ ಬಂದು ಆಗಿಲ್ಲ, 1,00,000 ರೂಪಾಯಿ ದುಡ್ಡು ಹಾಕಿದ್ದಾರೆ. ಏನಕ್ಕೆ ಹಾಕಿರೋದು? ನೀವು ಚೆನ್ನಾಗಿರ್ಬೇಕಂತಾನೆ, ನೀವೆಲ್ಲ ಮಕ್ಕಳು ಓದ್ಬೇಕಂತಾನ. ಮಾಸ್ಟರ್ ಇರ್ತಾರೆ, ನಾಳೆ ಹೋಗ್ತಾರೆ, ಬೇರೆ ಮಾಸ್ಟರ್ ಬರ್ತಾರೆ, ರಿಟೈರ್ಮೆಂಟ್ ಆಗ್ಬಿಟ್ಟು ಇಲ್ಲೇ ಇರ್ತಾರೆ ಅವರು. ಅದರ ತಪ್ಪು, ನೀವೆಲ್ಲ ಸ್ಕೂಲ್ಗೆ ಹೋಗಿ, ಇಲ್ಲೊಂದು ಮನೆಗೆ ಹೋಗಿ. ನಿಮ್ಗೇನಾಯ್ತಾರೆ, ಅವ್ರು ಹೋಗ್ಬಿಟ್ಟು ಅವ್ರು ಗೌರ್ಮೆಂಟ್ ಹತ್ರ ಮಾತಾಡ್ಕೊತಾರೆ, MLA ಹತ್ರ ಹೋಗಿ ಲೆಟರ್ ಕೊಟ್ಟಿದ್ದಾರೆ, ಏನೋ ಮಾಡಿ ಹೇಳಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ. ಅದಕ್ಕೆ ಬಿಟ್ಟು ನೀವೆಲ್ಲ ಬಂದು ಧರ್ನಾ ಕೂತ್ಕೊಳ್ಳೋದು, ಊರು ಒಳಗಡೆ ಇದೆಲ್ಲ ಮಾಡೋದು, ಬೇರೆ ಸ್ಕೂಲ್ಗೆಲ್ಲ ಸಿಂಗ್ ಮಾಡೋದೆಲ್ಲ ತಿಗ್ಬಾರ್ದು. ಏನು ವಿಚಾರ ಇಲ್ಲ, ಅಮ್ಮಗೆ ಟ್ರಾನ್ಸ್ಫರ್ ಆಗಿದೆ. ಆ ಅಮ್ಮ ಆ್ಯಕ್ಚುಲಾಗಿ ಅದು ಇದು ಅಬ್ದುಲ್ ಕಲಾಂ ಆಜಾದ್ ಒಂದು ಸ್ಕೂಲು, ಆ ಸ್ಕೂಲ್ ಡೆವಲಪ್ಮೆಂಟ್ಗೋಸ್ಕರವಾಗಿ ಮೇಡಮ್ MLA ಮೇಡಮ್ಮು ಒಂದು 3-4 ವರ್ಷದಿಂದ ಕಷ್ಟಪಟ್ಟು 70 lakhs rupees ದುಡ್ಡು ತೊಗೊಂಡು ಬಂದಿದ್ದಾರೆ. ತೊಗೊಂಡು ಬಂದು ಬಿಲ್ಡಿಂಗ್ ಕಟ್ಟಿದ್ದಾರೆ, ಆ ಬಿಲ್ಡಿಂಗ್ ಶಿಫ್ಟ್ ಮಾಡಬೇಕು. ಇವ್ರಿಗೆ ಏನೋ ಪರ್ಸ್ನಲ್ ಇರುತ್ತೆ ಅಫೀಷಿಯಲಲ್ಲಿ, ಏನೋರಿಗೆ ಟ್ರಾನ್ಸ್ಫರ್ ಆಯಿತು ಅಂತ ಗೊತ್ತಾಯಿತು. ಇವಾಗ ಅಮ್ಮ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಮತ್ತೆ ಮಕ್ಕಳು ಅಂತ ಕಲಿಸ್ಬಿಟ್ಟು ಇದೊಂದು ಕ್ರಿಯೇಟ್ ಮಾಡ್ತಾ ಇರೋದು. ಆ ಅಮ್ಮಗೆ ಇದ್ದಾರೆ, ಅವ್ರಿಗೆ ಅವ್ರು ಗೌರ್ಮೆಂಟ್ ನೀವೆಲ್ಲಿಲ್ವಾ? ನಮಗೆಲ್ಲ ಗೊತ್ತು, ನೀವು ನಾನು ಇಲ್ಲೇ ಇರೋದು, ಇಲ್ಲೇ ಇರೋದು ನಾನು, ಬೇರೆ ಇಲ್ಲಮ್ಮ. ಯಾರಿಗೆ ಹೋಗ್ದು, ನೀವು ಎಲ್ಲೆಲ್ಲಿ ಹೋಗಿದ್ರು, ಯಾರು ಎಲ್ಲೆಲ್ಲಿ ಹೋಗಿದ್ರು, ಯಾರು ಆಟೋಲಿ ಕರೆದ್ರು, ಎಲ್ಲ ನಮ್ಗೆ ಗೊತ್ತು. ನೀವು ಹೋಗಿ ಅವ್ರು ಇಲ್ಲ, ಬೇರೆ ಟೀಚರ್ ಬರ್ತಾರೆ. ನಿಮ್ಗೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ, ಎಲ್ಲಿನ ಇದೆಯಾ ಸ್ಕೂಲ್ ಅಷ್ಟು ದುಡ್ಡು, ಎಲ್ಲಿನ ಇದೆಯಾ? ಅದ ಮೇಲೆ ಹಿಂದೆ ನಾವೆಲ್ಲ ಕೇಸ್ ಹಾಕೊಂಡ್ರೆ ವರ್ಷಾದ್ರೂ ಕಾಪಾಡಿರೋದು ಈ ಸ್ಕೂಲ ಜಾಗ. ನಿಮ್ಗೇನು ಗೊತ್ತು? ನಿಮ್ಮ ಅಪ್ಪ ಅಮ್ಮ ಗೊತ್ತಿರುತ್ತೆ, 1,00,000 ರೂಪಾಯಿ ದುಡ್ಡು ಹಾಕಿ ಒಂದು 10-15-50 ವರ್ಷ ಅದು ಕಾಪಾಡಿಬಿಟ್ಟು ನಿಮ್ಗೋಸ್ಕರ ಕಟ್ಟಿಕೊಟ್ಟಿರೋದು, ನೀವು ಚೆನ್ನಾಗಿರಬೇಕು ಅಂತ. ಮೇಡಮ್ ಹೋಗ್ತಾರೆ, ಬೇರೆ ಮೇಡಮ್ ಬರ್ತಾರೆ, ಇಲ್ಲ ಮೇಡಮ್ ಬರ್ತಾರೆ, ಗೌರ್ಮೆಂಟ್ ಹೋಗಿ ಮಾಡ್ಕೊಂಡು ಬರ್ತಾರೆ. ಅವ್ರ ಡಿಪಾರ್ಟ್ಮೆಂಟ್ ಹೋಗ್ತಾರೆ, ಕೈ ಕಾಲು ಇಡ್ತಾರೆ, ಅವ್ರ ಆಫೀಸ್ ಇರ್ತಾರೆ, ಏನೋ ಮಾಡ್ಕೊಂಡು ಬರ್ತಾರೆ. ನೀವೇನು ಮಾಡ್ತೀರಮ್ಮ? ನೀವು ಹೋಗ್ಬಿಟ್ಟು ಓದಿ
ಓದೋದು ಹೇಳಿ. ಇಷ್ಟು ಇಷ್ಟಂತಿಗೆ ಅಷ್ಟು ದೊಡ್ಡ ಸ್ಕೂಲ್ ಇದೆ ನೋಡಿದಿರಾ? ಸ್ಕೂಲ್ ಹೆಂಗೆ ಇದೆ ಅಂತ ನೋಡಿದಿರಾ? ಎಲ್ಲಿನ ಇದೆಯಾ ಉರ್ಗಂಪೇಟೆಯಲ್ಲಿ ಅಂತ ದೊಡ್ಡ ಸ್ಕೂಲು, ಅಂತ ಬಿಲ್ಡಿಂಗ್ ಇದೆಯಾ ಉರ್ಗಂಪೇಟೆಯಲ್ಲಿ? ಎಮ್ ಎಲ್ ಎ ಕಟ್ಟಿಕೊಟ್ಟಿರೋ ಟ್ಯಾಂಕ್ಸ್ ಹೇಳ್ಬೇಕು ನಾವೆಲ್ಲ. ಈಗ ಮಕ್ಕಳು ಚಿಕ್ಕತಾಯಿ ಮನೆ ಬೇಕು ಅಂತ ಹೊರಗಡೆ ಇದೀವಿ ಅಂತ ಹೇಳ್ತಾ ಇದ್ರೆ ನಾವು ಕೇಳಿದ್ವಿ, ಯಾರಾದ್ರೂ ಕುಮಕ್ ಕೊಟ್ಟು ಮಾಡ್ತಾ ಇದೀರಾ ಅಂತ. ಅದಲ್ಲ ಅವ್ರ ಆಯ್ ಮೇಡಮ್ಗೆ ಬೇರೆಯವ್ರಿಗೆ ಊರಿಗೆ ಆಗಿದೆ ಟ್ರಾನ್ಸ್ಫರು, ಬೇರೆಯವ್ರಿಗೆ ಇಲ್ಲಿ ಆಗಿದೆ, ಅವ್ರು ಬಂದಿಲ್ಲ ಅಂತ ಗೊತ್ತಾಯ್ತು ನಮಗೆ. ಅದು ಬಿಟ್ಟು ಬೇರೆ ಏನಿಲ್ಲ. ಮಕ್ಕಳು ಅವ್ರ ಬುದ್ಧಿ ಕಮ್ಮಿ, ಅವ್ರ ಮಕ್ಕಳೇ ಅವರು, ಅವ್ರು ಏನಕ್ಕೆ ಹೇಳೋಕ್ಕಾಗೋದು? ಮಕ್ಕಳು ಅವರೇ, ಮಕ್ಕಳು ಇವ್ರಿಗೆ ಹೇಳೋದು ನನಗೆ ಹೇಳ್ತಾರೆ ಮಕ್ಕಳು ಅಂತ. ನಾನು ಹೋಗಿ ತಪ್ಪು ಮಾಡೋಕ್ಕಾಗತ್ತ? ಚಿಕ್ಕ ಚಿಕ್ಕ ಮಕ್ಕಳು ಏನು ಗೊತ್ತಿದೆ, ಎಲ್ಲ ಮಾಡಿದ್ದಾರೆ, ಅದಕ್ಕೆ ಇದಕ್ಕೆ ಸಂಬಂಧ ಏನಿಲ್ಲ. ಪ್ಲೀಸ್ ಅದು ಅವಾಯ್ಡ್ ಮಾಡಿ, ಕಳಿಸ್ತೀನಿ ಕಳಿಸ್ತೀನಿ ಕಳಿಸ್ತೀನಿ, ನೀವು ಆಫ್ ಮಾಡಿ. ಇಲ್ಲ ಇಲ್ಲ, ಓದಕ್ಕೆ ಓದ್ಬೇಕು ಸರ್, ಓದಕ್ಕೆ ಕಟ್ತಾ ಇರೋದು. ಗೌರ್ಮೆಂಟ್ ಬಾಡಿಗೆ ಕಟ್ತಾ ಇದೆ ಬಿಲ್ಡಿಂಗೆ, ಲಕ್ಷಾರು ರೂಪಾಯಿ ಬಾಡಿಗೆ ಕಟ್ಟಿದ್ದಾರೆ. ಸ್ಕೂಲ್ ಇಲ್ಲ ಅಂದ್ಬಿಟ್ಟು ನಾವು ಎಲ್ಲಿದ್ರು ಸ್ಕೂಲ್ ಬೇರೆ ಸ್ಕೂಲ್ ಕೊಟ್ಟಿವಿ. ಫಿನಿಶ್ ಮಾಡೋದಮ್ಮ. ಮತ್ತೆ